ವೆಲ್ಕಮ್ ಸಿಟ್ಸು, ಶಂಕರ್ ಮೂರ್ತಿ ಅಂತ. ಇವತ್ತು ಅರಸೀಕೆರೆ ತಾಲೂಕಿಗೆ ಬಂದಿದ್ದೀವಿ ಪಪ್ಪಾಯಿ ಪ್ಲ್ಯಾಟಿಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ವಲ್ಪ ರೈತರು ಹೇಳ್ತಾರೆ. ತಮ್ಮ ಹೆಸರು ಸರ್? ಮೋಹನ್ ಕುಮಾರ್ ಸರ್. ಮೋಹನ್ ಕುಮಾರು, ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಅಗ್ಗುಂದ ಅಂಚೆ ಸಿದ್ರಹಳ್ಳಿ ಗ್ರಾಮ. ನಿಮ್ಮ ಫೋನ್ ನಂಬರ್ ಹೇಳಿ. 9459056934. ಈಗ ವೆಲ್ಕಮ್ 46 ಹಾಕಿದ್ದೀರಿ, ಈಗ ನೀವೇನೋ ಬೇರೆ ತಳಿ ಹಾಕಿದ್ದೀನಿ ಅಂತ ಹೇಳಿದ್ರಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಒಂದು ವರ್ಷದಲ್ಲಿ ಒಂದು 8-9 ತಿಂಗಳಲ್ಲಿ ಬಂತು ಹಣ್ಣು. ಬಂದಾದ್ಮೇಲೆ ಒಂದೊಂದೂವರೆ ವರ್ಷಕ್ಕೆ ಅದು ರೋಗ ಬಂದ್ಬಿಟ್ಟು ಹೋಗ್ಬಿಡ್ತು. ಈಗ ಇದು ಈಗ ಈ ತಳಿ ಈಗ ವೆಲ್ಕಮ್ 46 46 ಹಾಕಿದ್ಮೇಲೆ ಈಗ ಚೆನ್ನಾಗಿ ಬಂದಿದೆ ಈಡು. ಈಗ ಈಗ ಏನು ವ್ಯತ್ಯಾಸ ಇದು ಈ ವೆಲ್ಕಮ್ ಕಂಪ್ನಿದು? ಹೆಂಗೆ ಏನು ಚೆನ್ನಾಗಿದೆ ಅಂತ ನೀವು ಕಂಡು ಬರ್ತಾ ಇಲ್ಲ. ಗಿಡ ಚೆನ್ನಾಗಿ ಬರ್ತಾ ಇದೆ, ಇಳುವರಿ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ಫ್ಲವರ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೌದ್ರಾ? ಮತ್ತೆ ಬೇರೆ ಏನಿದೆ ಇದು ತಳಿ ಬಗ್ಗೆ? ತೆಂಗಿನ ಮರ, ಅಡಿಕೆ ಮರದ ಒಳಗಡೆ ಹಾಕಿದ್ವಿ, ಮೂರನೇ ಕ್ರಾಪ್ ಆಗಿ ಬೆಳೆದಿದ್ವಿ. ಆದ್ರೂ ಕೂಡ ಒಂದು 60-70 ಕಾಯಿವರೆಗೂ ಈಲ್ಡ್ ಹಿಡಿದಿದೆ ಇವಾಗ. ಹೌದ್ರಾ? ಈಗ ನೆಕ್ಸ್ಟ್ ಎಷ್ಟು ಮಾಡಕ್ಕೆ ಇದು ಮಾಡಿದಿರಿ? ನೆಕ್ಸ್ಟ್ 1,000 ಮಾಡೋಣ ಅಂತ ಮಾಡ್ತೀವಿ. ಹೌದ್ರಾ? ಈಗ ಈಲ್ಡಿಂಗ್ ಎಲ್ಲ ಹೇಗಿದೆ? ಈಗ ರೋಗ ಡಿಸೀಸ್ ಎಲ್ಲ ಹೇಗಿದೆ? ವೆಲ್ಕಮ್ 46 ಪಪ್ಪಾಯಿ ತಳಿ, ಈಗ ರೋಗ ಹೇಗಿದೆ? ರೋಗ ಏನು ಅಂತ ಅಟ್ಯಾಕ್ ಆಗಿಲ್ಲ ಇದಕ್ಕೆ. ಹೌದ್ರಾ? ಈಗ ಸೈಜ್ ಎಲ್ಲ ಯಾವ ಸೈಜ್ ಬಂದಿದೆ? ಸೈಜ್ ಎಲ್ಲ ನೋಡಿ ಸರ್, ಇಲ್ಲ ಗಿಡದಲ್ಲಿ ಇದೆಯಲ್ಲ ಈ ಸೈಜ್ ಬಂದಿದೆ. ಮತ್ತೆ ಎಲ್ಲ ಕಲರ್ ತುಂಬಾ ಚೆನ್ನಾಗಿದೆ ಇದು. ಬೇರೆ ಹೋಲಿಸಿದ್ರೆ ಇದ್ರ ಕಲರ್ ಚೆನ್ನಾಗಿದೆ. ನಾವು ರೆಡ್ ಲೇಡಿ ಅಥವಾ ಬೇರೆ ಒಂದು ಬ್ಯಾಚ್ ಹಾಕಿದ್ವಿ, ಅದಕ್ಕೆ ಇದಕ್ಕೂ ನೋಡಿದ್ರೆ ಕಲರ್ ಸ್ವಲ್ಪ ವ್ಯತ್ಯಾಸ ಇದೆ, ತುಂಬಾ ಗ್ರೀನಿಶ್ ಆಗಿದೆ. ಇದು ವೆಲ್ಕಮ್ 46 ಚೆನ್ನಾಯ್ತು ಅಂತ ಹೇಳ್ತಾ ಇದ್ದೀರಿ. ಓಕೆ.